गुलबर्गा डिस्ट्रिक्ट सेडम तालुका वासिता सीमेंट फैक्ट्री में 40 साल के सर्विस के बाद रिटायर हुए रामदास पवार रिटायर होने पर उनके चाहने वाले और उनके फ्रेंड सभी ने फैक्ट्री गेट के पास शानदार तरीके से वेलकम किए। फैक्ट्री के स्टाफ, इनके फ्रेंड्स सभी ने इन्हें शॉलपुशी गुलखुशी किए। बैंड बाजे के साथ जुलूस निकाले वासिता प्लांट से गणेश नगर उनके घर तक। उनके घर के पास प्रोग्राम रखा गया। इस प्रोग्राम में सेडम एक्स एमएलए राजकुमार पाटिल, जीके पाटिल और काफ़ी सारे लोग इन्हें शॉलपुशी गुलखुशी किए। अशोक पवार, सुनील पवार, आए हुए तमाम लोगों को धन्यवाद कहे। आइए देखते हैं पूरी रिपोर्ट टीम पठान, सुफियान खान, मिस्टर एस के एजाज अहमद सेडम जर्नलिस्ट के साथ। ಇಂದು ನಮ್ಮ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಅಶೋಕ್ ಪವಾರ್ ಅಂಡ್ ಸುನೀಲ್ ಅವರ ತಮ್ಮ ಅವರ ತಂದೆಯವರಾದ ರಾಮದಾಸ್ ಪವಾರ್ ಅವರು ಸತತವಾಗಿ 40 ವರ್ಷ ನಮ್ಮ ಸೇಡಮಿನ ವಾಸದತ್ತ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಇಂದು ಅವರ ರಿಟೈರ್ಮೆಂಟ್ ಆಗಿದೆ. ಅದಕ್ಕಾಗಿ ಅಶೋಕ್ ಪವಾರ್ ಅಲ್ಲ, ಸ್ನೇಹಿತರು, ಬಂಧು ಬಳಗದವರು ಮತ್ತು ರಾಮದಾಸ್ ಅಣ್ಣನವರ ಎಲ್ಲ ಅವರ ಜೊತೆ ಕೆಲಸ ಮಾಡಿದಂತಹ ಎಲ್ಲ ಕಾರ್ಮಿಕರು ಸೇರಿ ಇವತ್ತು 5 ಗಂಟೆಗೆ ವಾಸಂತ ಫ್ಯಾಕ್ಟರಿ ಮೇನ್ ಗೇಟಿಂದ ಹೊರಗಡೆ ಬಂದ ತಕ್ಷಣವೇ ತುಂಬ ಅದ್ದೂರಿಯಿಂದ ಅವರನ್ನು ಬರಮಾಡಿಕೊಂಡು ಮಾಲಾರ್ಪಣೆ ಮಾಡಿ ಅವರಿಗೆ ಸ್ವಾಗತ ಕೋರಿ ನಮ್ಮ ಸೇಡಂ ವಾಸಂತ ಫ್ಯಾಕ್ಟರಿಯಿಂದ ಅವರ ಮನೆವರೆಗೂ ಮೆರವಣಿಗೆ ಇರುತ್ತದೆ. ಅವರು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಅವರ ಮಕ್ಕಳಿಗೆ ತುಂಬ ಚೆನ್ನಾಗಿ ಬೆಳವಣಿಗೆ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೂ ಕೂಡ ಒಳ್ಳೆಯ ಸವಲತ್ತುಗಳು ಮಾಡಿ ಎಲ್ಲರಿಗೂ ಮದುವೆ ಕೂಡ ಮಾಡಿದ್ದಾರೆ. ಇವರೊಬ್ಬರು ತುಂಬ ಸ್ವಚ್ಛ ಮತ್ತು ಸುಂದರವಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ನಾವು ಈ ಸಿಸ್ಟಮಲ್ಲಿ ಹೇಗೆ ಬದುಕಬೇಕು ಅಂತ ಮಕ್ಕಳಿಗೆ ಶಾಲೆಯಲ್ಲಿ ಕಳಿಸಿದರು. ಆದರೂ ಶಾಲೆ ಮಧ್ಯದಲ್ಲೇ ಬಿಟ್ಟು ಒಳ್ಳೆ ಬೆಳವಣಿಗೆ ಕೂಡಿ ಮಾಡಿ ಅಶೋಕ್ ಪವಾರ್ ಅವರು ಕೂಡ ನಮ್ಮ ಸೇಡಂ ತಾಲೂಕಲ್ಲಿ ತುಂಬ ಹೆಸರುವಾಸಿ ಮಾಡಿದ್ದಾರೆ. ನಂಬರ್ 1 ಗುತ್ತೆದಾರರು ಅಂತ ಕೂಡ ಎಲ್ಲರೂ ಹೇಳುತ್ತಾರೆ. ಅವರಿಂದ ತುಂಬ ಕುಟುಂಬಗಳು ಬರ್ತಾ ಇದ್ದಾವೆ. ಇವರು ಇಂದು ತುಂಬ ಸಂತೋಷದಿಂದ ಅಳುತ್ತಿದ್ದಾರೆ. ಅದು ದುಃಖದಿಂದ ಅಲ್ಲ, ಸಂತೋಷದಿಂದ ಅಳುತ್ತಿದ್ದಾರೆ. ಇವರು ಬರುವಂತಹ ದಿನಗಳಲ್ಲಿ ಇವರ ಕುಟುಂಬಕ್ಕೆ ಆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಮ್ಮೆಲ್ಲರ ವತಿಯಿಂದ ನಾನು ಹಾರೈಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.